ಮಲೆನಾಡಿನ ಸೌಂದರ್ಯವನ್ನು ಅಕ್ಷರ ರೂಪಕ್ಕೆ ತಂದಂಥ ಕುವೆಂಪು ಅವರನ್ನು ಸ್ಮರಿಸ್ತಾ, ಕನ್ನಡದಲ್ಲೊಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯಾ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯಾ. ಡೈಲಾಗ್ ಮುಗಿಸ್ತೀನಿ ಇರೋ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯಾ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯಾ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯಾ, ಬುದ್ಧ ಬಸವ ಗಾಂಧಿ ಕುವೆಂಪು ಆಗಲು ಯಾವ ಕೋರ್ಸ್ಗಳುಂಟಯ್ಯಾ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯಾ ಅಂತ. ಆ ಫೋರ್ಸ್ ಇದ್ರೇ ಲೈಫಲ್ಲಿ ಏನಾದರೂ ಸಾಧಿಸೋಕ್ಕಾಗೋದು. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ, ಸರ್ ನಾನು 10th ವರೆಗೂ ಕನ್ನಡ ಮೀಡಿಯಮ್ಮು, ನನಗೆ ಅಷ್ಟೇನು ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್ ಕರೆಕ್ಟಾಗಿ ಬಂದರೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಬರಲಿಲ್ಲ ಅಂದರೆ ಕನ್ನಡ ಕರೆಕ್ಟಾಗಿ ಬಂದು ಕಂಪ್ನಿಗೆ ಓನರ್ ಆಗಿಬಿಡ್ತೀಯ ಮಗನೇ, ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಸಪೋಸ್ ಲೈಫಲ್ಲಿ ಫೇಲ್ ಆದರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಗೆ ಅಂತ ಇವತ್ತಿಲ್ಲಿ ಗೋಲ್ಡ್ ಮೆಡಲ್ವರೆಗೂ ರೀಚ್ ಆಗಿರ್ತಕ್ಕಂಥ ಈ ಟಾಪರ್ಸ್ಗೆ ನಿಮ್ಮ ಜೋರು ಚಪ್ಪಾಳೆ. ಸುಮ್ ಸುಮ್ಮನೆ ಗೆದ್ದರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ದರೆ ಅದು ಇಷ್ಟರಿ ಅಂತ. 10th ಅಲ್ಲಿ ಒಬ್ಬ ಹುಡುಗ ಲೈಫಲ್ಲಿ ಏನಾದರೂ ಸಾಧಿಸೋಕ್ಕೋದ್ರೆ ಓವರ್ ಆಗಿ ಥಿಂಕ್ ಮಾಡ್ತೀವಿ. ಒಬ್ಬನು ಬಸ್ಸಲ್ಲಿ 2 ಟಿಕೆಟ್ ತೊಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರಂತೆ, ಏ 2 ಟಿಕೆಟ್ ಯಾಕೋದ್ರೆ, ಸರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರಲಿ ಅಂತ, 2 ಕಳೆದೋದ್ರೆ ಏನು ಮಾಡ್ತೀವಿ ಅಂದರೆ ಹ್ಞೂ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಅಂದರೆ ಲೈಫಲ್ಲಿ ಏನಾದರೂ ಸಾಧಿಸೋಕ್ಕೋದಾಗ ಓವರ್ ಆಗಿ ಥಿಂಕ್ ಮಾಡಬಾರ್ದು, ಪ್ರಯತ್ನ ನಿಯತ್ತಾಗಿರಬೇಕು. ಒಂದು ಟ್ರೈನ್ ಹೋಗ್ತಾ ಇತ್ತಂತೆ, ಇಬ್ಬರು ಹುಡುಗರು ತಾತ ಹೋಗ್ತಾ ಇದ್ದಾರೆ ಟ್ರೈನ್ ಹತ್ತಕ್ಕೆ, ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ, ಹುಡುಗರು ಟ್ರೈನ್ ಹತ್ತಿದ್ರೆ ತಾತ ಟ್ರೈನ್ ಮಿಸ್ಸು. ಆವಾಗ ರೈಲ್ವೆ TT ಹೇಳಿದ್ರಂತೆ, ಸರ್ ಇನ್ನೊಂದು 1/2 ಅವರ್ಗೆ ಇನ್ನೊಂದು ರೈಲ್ ಬರೋದು ತತ್ತಿಸ್ತೀನಿ ಅಂದರೆ, ಆವಾಗ ಆತ ತಾತ ಹೇಳದ್ನಂತೆ, ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯಿತು ಅಂತಲ್ಲ, ನನ್ನನ್ನು ಹತ್ಸಕ್ಕೆ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ. ಲೈಫಲ್ಲಿ ಏನಾದರೂ ಸಾಧಿಸ್ಬೇಕು ಅಂದರೆ ಕ್ಲಾರಿಟಿ ಇರಬೇಕು. ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬನಿಗೆ ಕ್ಲಾರಿಟಿ ಇರುತ್ತೆ, ಅವನಿಗೆ ನೀವು ದುಡಿಬೇಕಾಗುತ್ತೆ. ಇವಾಗಾದರೂ ಗೋಲ್ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ. ಜೀವನದ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ, 11 ಜನ ಫ್ರೆಂಡ್ಸೇ, 11 ಜನ ಫ್ರೆಂಡ್ಸೇ. ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ಅಷ್ಟು ಜನ ನೀನು ಯಾವಾಗ ಔಟ್ ಆಗ್ತೀಯ ಅಂತಲೇ ಕಾಯ್ತಾರೆ. ಇದೇ ಜೀವನ ಅಂದರೆ ಎಲ್ಲ ಫ್ರೆಂಡ್ಸೇ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ, ಕಬಡ್ಡಿ 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 ಅಂದರೆ ಯಾರೂ ಟಚ್ ಮಾಡಲ್ಲ. ಒಂದ್ಸಲ ಗೆರೆ ಮುಟ್ಟು ಮಗ, ಎಲ್ಲರೂ ಅಟ್ ಎ ಟೈಮ್ ಬಂದು ಕಾಲು ಎಳೆದು ಬಿಸಾಕ್ತಾರೆ. ನಾನು ಹೇಳ್ತಾ ಇರ್ತೀನಿ, ಲೈಫಲ್ಲಿ ಗೆಲ್ಲಬೇಕು ಅಂದರೆ ಪ್ರದೀಪ್ ಈಶ್ವರ್ ಸಕ್ಸಸ್ ಸೀಕ್ರೆಟ್ ಏನು ಅಂದರೆ, ನಮ್ಮಪ್ಪ ಅಮ್ಮ ಒಳ್ಳೆತನ, ಅದು ನನ್ನನ್ನು ಗೆಲ್ಲಿಸಿದ್ದು. ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮರೂ ಗೆಲ್ಲಿಸುತ್ತೆ. ಫ್ಯಾಮಿಲಿ ಅಂದರೆ ಏನು ಗೊತ್ತೇನ್ರು, FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ. FAMILY, ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅಂತ. ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋದು, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಚೆನ್ನಾಗಿ ಓದಿ, ಲೈಫಲ್ಲಿ ಒಂದು 5 ವರ್ಷ 10 ವರ್ಷ ಕ್ಲಾರಿಟಿ ಇಟ್ಕೊಳ್ಳಿ. ಮನೆಯಲ್ಲಿ 1-1.5 ಲಕ್ಷ ಬಂಡವಾಳ ಹಾಕಿ ಬೈಕ್ ಕೊಡಿಸಿದ ತಕ್ಷಣ 120 ಹೋದರೆ ಆಗಲ್ಲ, ಸ್ಪೀಡ್ ಇರಬೇಕಾಗಿರೋದು ಮಗನೇ ಫೀಲ್ಡಲ್ಲಿ, ಎನ್ಫೀಲ್ಡಲ್ಲಲ್ಲ, ಆವಾಗಲೇ ರಾಯಲ್ ಆಗಿರೋದು. ಬರೆಯೋ ಎಕ್ಸಾಮಲ್ಲಿ ಸ್ಪೀಡ್ ಇರಬೇಕು, ಬರೋ ರಿಸಲ್ಟ್ ಶೀಟಲ್ಲಿ ನಿಮ್ಮ ಸ್ಪೀಡ್ ಇರಬೇಕು. ಭಾಳಷ್ಟು ಜನ ಕೇಳ್ತಾರೆ, ಸರ್ ನಾನೇನೋ ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡೋದು, ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು. ಹೆಂಗ್ ಓದಬೇಕು ಅಂದರೆ, ಒಂದು ದಿನ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಡ್ಬೇಕು ನೋಡು, ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿಬಿಡ್ಬೇಕು. ಹೆಂಗ್ ಓದಬೇಕು ಅಂದರೆ, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಹೆಂಗ್ ಓದಬೇಕು ಅಂದರೆ, ನಿನ್ನನ್ನು ಮುಖ ಕಂಡ್ರೆ ಆಗದೆ ಇರೋರು ನಿನ್ನ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಇಂಟೆನ್ಷನ್ ಏನು ಗೊತ್ತಾ ಬ್ರದರ್, ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರೂ ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊತಾರೋ, ಪ್ರೀತಿ ಮಾಡ್ತಾರೋ, ಆ್ಯಾವ್ರೇಜ್ ಟ್ಯಾಲೆಂಟೆಡ್ ಆದರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರ. ಕೆಲವ್ರು ಕೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನು ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗಿಲು ಹಾಕಿರ್ತಾರೆ, ದೇವರು ಕಲ್ಲಿಂದಾಗಿರುತ್ತೆ, ನೆಲನೂ ಕಲ್ಲಿಂದಾಗಿರುತ್ತೆ, ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ ನನ್ನನ್ನು ಕಾಲಲ್ಲಿ ತುಳಿತಾರೆ ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗಡೆ ಇರೋ ಕಲ್ಲಿಗೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ಕೆ ಬಂದಾಗ ಒಂದೇಟಕ್ಕೆ ಪೀಸ್ ಆದೆ, ಎಷ್ಟೇಟ್ ತಿಂದಿದ್ರೆ ಇವತ್ತಿನ ರೇಂಜಿಗೆ ಬಂದಿರಬೇಕು ಅಂತ. ನೋ ಪೇಯ್ನ್ ನೋ ಗೇನ್. ಕರೆಕ್ಟಾಗಿ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂದರೆ, ಇನ್ನು ಕೆಲವರು ಹೇಳ್ತಾರೆ, ಸರ್ ಹೋಗಿ ಸರ್ ನಾನು ಹಣೆ ಬರ್ದಲ್ಲಿ ಬರದೇ ಇಲ್ಲ. ಇನ್ನು ಕೆಲವರು
ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಏಯ್, ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ತಾರೆ ಹೇಳ್ತಾ ಇದ್ದೀನಿ. ಈವಾಗಲೇ ಈ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಓದೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ಮತ್ತೆ ಅಪ್ಪಿ ತಪ್ಪಿ ಹೋದ್ರೆ ಎಲ್ ಕೆ ಜಿಯಿಂದ ಓದಿಸ್ತಾರೆ. ಇವಾಗ 85 ತೆಗೆದ್ರು ಸ್ಕೂಲು ಕಾಲೇಜಲ್ಲಿ ಮರ್ಯಾದೆ ಸಿಗ್ತಿಲ್ಲ ನಮಗೆ. ಅದಕ್ಕೆ ಸತ್ತೋಗ್ಬೇಕು ಅಂದಾಗ ಬೇಡ ಬೇಡ ಬೇಡ, ಸತ್ತೋದ್ರೆ ಮತ್ತೆ ಹುಟ್ಟುತ್ತೀವಿ, ಎಲ್ ಕೆ ಜಿಯಿಂದ ಆಗ್ತಾರೆ ಅಂತ ಡಿಸಿಷನ್ ತಗೋಬಾರ್ದು. ಸ್ಯೂಸೈಡ್ ಈಸ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಏನೋ ಸಾಧಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಮನೆಯಲ್ಲಿ. ಸರ್, ನಮ್ಮಪ್ಪ ಬಡವರು, ನಮ್ಮಮ್ಮ ಬಡವರು. ಏ, ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಬಿಕಮ್ ಎ ಪುವರ್ ಫಾದರ್ ಆರ್ ಮದರ್, ಇಟ್ಸ್ ಯುವರ್ ಮಿಸ್ಟೇಕ್. ಸರ್, ಇಟ್ಸ್ ಯುವರ್ ಮಿಸ್ಟೇಕ್. ನಿಮ್ಮಪ್ಪ ಅಮ್ಮ ಬಡವರಾದರೆ ತಪ್ಪಿಲ್ಲ, ಬಟ್ ನೀನು ನಿನ್ನ ಮಕ್ಕಳಿಗೆ ಬಡ ತಂದೆ ಅಥವಾ ಬಡ ತಾಯಿ ಆಗಬೇಡ. ಲೈಫಲ್ಲಿ ಹಣೆ ಬರನೆಲ್ಲ ಬ್ಲೇಮ್ ಮಾಡಬೇಡ. ಇನ್ನು ಕೆಲವರು ಸ್ಯೂಸೈಡ್ ಮಾಡ್ಕೊಳ್ಳೋಗ ಡೆತ್ ನೋಟಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ. ಮರ್ಯಾದೆ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು, ಮರ್ಯಾದೆ ಹೋಯ್ತು.